ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸ್ಯಾಮ್ತನು ಕ್ರಿಯೇಷನ್ಸ್. ಫ್ರೆಂಡ್ಸ್, ನಾನಾಗ್ತಾ ಇರೋ ಡಿಸೈನಿಗೆ ಆರೆಳೆ ದಾರ ತಗೊಂಡಿದ್ದೀನಿ, ಹಾಗೆ ನೀಡಲ್ ನಂಬರ್ 10.75 mm. ಸ್ಟಾರ್ಟಿಂಗಲ್ಲಿ ಸಿಂಗಲ್ ಕ್ರೋಷದಲ್ಲಿ ಲಾಕ್ ಮಾಡ್ಕೋಬೇಕು. ಬ್ಯಾಕ್ ಸೈಡ್ ಇರೋ ಥ್ರೆಡ್ನ ಫ್ರಂಟಿಗೆ ಎಳ್ಕೊಂಡು ನಾನಿಲ್ಲಿ ಲಾಕ್ ಮಾಡ್ತಾ ಇದ್ದೀನಿ. ಸ್ಟಾರ್ಟಿಂಗಲ್ಲಿ ಎರಡು ಸಲ ಲಾಕ್ ಮಾಡ್ಕೋಬೇಕು. ಈ ರೀತಿ ಎರಡು ಸಲ ಲಾಕ್ ಮಾಡಿ ಆದಮೇಲೆ ಇವಾಗ ನಾವು ಚೈನ್ ತಗೋಬೇಕು. ಒನ್ ಚೈನ್, ಟೂ ಚೈನ್, ಎರಡು ಚೈನ್ ಆದಮೇಲೆ ನೀಡಲ್ ಮೇಲೆ ಒಂದ್ಸಲ ದಾರ ತಗೊಂಡು, ಇವಾಗ ಏನು ಎರಡು ಚೈನ್ ತಗೊಂಡಿರ್ತೀವಲ್ವ, ಅದ್ರ ಪಕ್ಕನೆ ಒಂದು ಡಬಲ್ ಕ್ರೋಷನ ತಗೋಬೇಕು. ನೋಡಿ, ಈ ರೀತಿ ಎರಡರಲ್ಲಿ ಒಂದು ಮಾಡ್ಕೋಬೇಕು, ಮತ್ತೆ ಎರಡರಲ್ಲಿ ಒಂದು ಮಾಡ್ಕೋಬೇಕು. ಈಗ ಇನ್ನೊಂದು ಡಬಲ್ ಕ್ರೋಷ ಅದ್ರ ಪಕ್ಕದಲ್ಲೇ ತಗೋಬೇಕು. ಎರಡು ಚೈನು ಮತ್ತು ಎರಡು ಡಬಲ್ ಕ್ರೋಷ ಆಗಿದೆ. ಇದಾದಮೇಲೆ ನಾವು ಥ್ರೆಡ್ನ ಸ್ವಲ್ಪ ಮೇಲ್ಗಡೆ ಎಳ್ಕೊಂಡು ಒಂದು ಬೀಡ್ಸ್ನ ಇನ್ಸರ್ಟ್ ಮಾಡ್ತಾ ಇದ್ದೀನಿ. ನಾರ್ಮಲ್ ಸೈಜ್ ಬೀಡ್ಸ್ ಇದು, ರೋಸ್ ಬೀಡ್ಸು. ನೀವು ಬೇಕು ಅಂದರೆ ಕ್ರಿಸ್ಟಲ್ ಬೀಡ್ಸ್ ಕೂಡ ಯೂಸ್ ಮಾಡ್ಕೋಬೋದು. ಬೀಡ್ ಲಾಕ್ ಮಾಡ್ಕೋಬೇಕು. ಬೀಡ್ ಲಾಕ್ ಮಾಡಿ ಆದಮೇಲೆ ನೀಡಲ್ ಮೇಲೆ ಒಂದ್ಸಲ ದಾರ ತಗೊಂಡು ಕರೆಕ್ಟಾಗಿ ಅದು ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಸ್ವಲ್ಪ ಗ್ಯಾಪ್ ಬಿಟ್ಟು ನಾವು ಡಬಲ್ ಕ್ರೋಷನ ತಗೋಬೇಕಾಗುತ್ತೆ. ನೋಡಿ, ಈ ರೀತಿ ಡಬಲ್ ಕ್ರೋಷ ಆದಮೇಲೆ ಪಕ್ಕದಲ್ಲೇ ಇನ್ನೊಂದು ಡಬಲ್ ಕ್ರೋಷನ ತಗೋಬೇಕು. ಈ ರೀತಿ ಎರಡು ಡಬಲ್ ಕ್ರೋಷಗಳಾದಮೇಲೆ ಥ್ರೆಡ್ನ ಎಳ್ಕೊಂಡು ನಾವು ಬೀಡ್ಸ್ನ ಇನ್ಸರ್ಟ್ ಮಾಡ್ಕೋಬೇಕು. ಈ ರೀತಿ ಬೀಡ್ಸ್ನ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡಿಕೊಂಡು ನೆಕ್ಸ್ಟು ಅಲ್ಲಿಂದನೇ ನೀಡಲ್ ಮೇಲೆ ಒಂದ್ಸಲ ದಾರ ತಗೊಂಡು, ನೋಡಿ, ಅಲ್ಲಿ ಸ್ವಲ್ಪ ಗ್ಯಾಪ್ ಇಡಬೇಕು, ಮತ್ತೆ ಒಂದು ಡಬಲ್ ಕ್ರೋಷನ ಈ ರೀತಿಯಾಗಿ ತಗೋಬೇಕು. ಬೇಸ್ ಲೈನ್ ಬಂದು ನಾವು ಇದೇ ಥರ ಕಂಟಿನ್ಯೂ ಮಾಡ್ತಾ ಹೋಗ್ಬೇಕಾಗುತ್ತೆ. ಎರಡು ಡಬಲ್ ಕ್ರೋಷ ಮತ್ತು ಬೀಡ್ಸು, ಇದೇ ಥರ ನಾವು ಬೇಸ್ ಲೈನ ಕಂಪ್ಲೀಟ್ ಮಾಡ್ತಾ ಹೋಗಬೇಕು. ನೋಡಿ, ಫುಲ್ ಬೇಸ್ ಲೈನ್ ಎಲ್ಲ ಕಂಪ್ಲೀಟ್ ಆದಮೇಲೆ ಈ ರೀತಿಯಾಗಿ ಕಾಣಿಸುತ್ತೆ ಡಿಸೈನು. ಲಾಸ್ಟಲ್ಲಿ ಎರಡು ಡಬಲ್ ಕ್ರೋಷಗಳನ್ನು ತಗೊಂಡಿದ್ದೀನಿ, ಮತ್ತು ಎರಡು ಇಲ್ಲ ಅಂದರೆ ಒಂದು ಮೂರು ಚೈನ್ ಹಾಕಿ ಥ್ರೆಡ್ನ ಕಟ್ ಮಾಡ್ಕೋಬೇಕು. ಇಲ್ಲಿಗೆ ಫಸ್ಟ್ ಸ್ಟೆಪ್ಪು ಕಂಪ್ಲೀಟ್ ಆಗುತ್ತೆ. ಬೇಸ್ ಲೈನ್ ನಮಗೆ ಈ ರೀತಿಯಾಗಿ ಕಾಣಿಸುತ್ತೆ. ಫ್ರೆಂಡ್ಸ್, ಇವಾಗ ನಾವು ನೆಕ್ಸ್ಟ್ ಸ್ಟೆಪ್ ಮಾಡೋಣ. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಸ್ಟಾರ್ಟಿಂಗಲ್ಲಿ ಈ ರೀತಿಯಾಗಿ ಲಾಕ್ ಮಾಡ್ಕೋಬೇಕು. ಬ್ಯಾಕ್ ಸೈಡ್ ಇರೋ ಥ್ರೆಡ್ನ ಫ್ರಂಟಿಗೆ ಎಳ್ಕೊಂಡು ಸಿಂಗಲ್ ಕ್ರೋಷದಲ್ಲಿ ಲಾಕ್ ಮಾಡಿಕೊಂಡು ಎರಡು ಚೈನ್ನ ತಗೋಬೇಕು. ಪ್ರೀವಿಯಸ್ ಸ್ಟೆಪ್ಪಲ್ಲೂ ಎರಡು ಚೈನ್ ತಗೊಂಡಿರ್ತೀವಿ, ಅದೇ ಗ್ಯಾಪಿಗೆ ಹೋಗಿ ಸಿಂಗಲ್ ಕ್ರೋಷದಲ್ಲಿ ಲಾಕ್ ಮಾಡಿಕೊಂಡು ನೆಕ್ಸ್ಟು ಎರಡು ಕಂಬ ಇರುತ್ತಲ್ವಾ, ಸೆಂಟರ್ ಗ್ಯಾಪಿಗೋಗಿ ಈ ರೀತಿಯಾಗಿ ಸಿಂಗಲ್ ಕ್ರೋಷದಲ್ಲಿ ಲಾಕ್ ಮಾಡ್ಕೋಬೇಕು. ಈಗ ನಾವು ಮೂರು ಚೈನ್ಗಳನ್ನು ತಗೋಬೇಕು. ಮೂರು ಚೈನ್ನ ನೆಕ್ಸ್ಟಲ್ಲಿ ಏನು ಎರಡು ಡಬಲ್ ಕ್ರೋಷ ಇರುತ್ತೆ ಅದ್ರ ಸೆಂಟರ್ ಗ್ಯಾಪಿಗೋಗಿ ಈ ರೀತಿಯಾಗಿ ಸಿಂಗಲ್ ಕ್ರೋಷದಲ್ಲಿ ಲಾಕ್ ಮಾಡ್ಕೋಬೇಕು. ಅಂದರೆ ಬೀಡ್ ಸುತ್ತ ಒಂದು ಮೂರು ಚೈನ್ ಬರುತ್ತೆ. ಇದಾದಮೇಲೆ ಮೂರು ಚೈನ ತಗೋಬೇಕು. ಮೂರು ಇಲ್ಲಾಂದರೆ ನಾಲ್ಕು ಚೈನ್ ಕೂಡ ತಗೋಬೋದು. ಎರಡು ಕಂಬದ ಮಧ್ಯೆ ನಾವು ಈ ರೀತಿಯಾಗಿ ಸಿಂಗಲ್ ಕ್ರೋಷದಲ್ಲಿ ಲಾಕ್ ಮಾಡ್ಕೊಳ್ಳೋದು. ಈ ಸ್ಟೆಪ್ ತುಂಬಾ ಈಸಿ. ಇದೇ ಥರ ನಾವು ಆಗ್ತಾ ಹೋಗ್ಬೇಕಾಗುತ್ತೆ. ಬೀಡ್ ಸುತ್ತ ಒಂದು ಮೂರು ಚೈನ್ನ ಹಾಕ್ಕೊಳ್ಳೋದು. ನೆಕ್ಸ್ಟು ಡಬಲ್ ಕ್ರೋಷ ಏನಿದೆ ಅಲ್ಲಿ ಹೋಗ್ಬಿಟ್ಟು ಸಿಂಗಲ್ ಕ್ರೋಷದಲ್ಲಿ ಲಾಕ್ ಮಾಡ್ಕೊಳ್ಳೋದು. ಇದೇ ಥರ ನಾವು ಈ ಸ್ಟೆಪ್ನ ಕಂಟಿನ್ಯೂ ಮಾಡ್ತಾ ಹೋಗ್ಬೇಕಾಗುತ್ತೆ. ಫ್ರೆಂಡ್ಸ್, ನೋಡಿ, ಸೆಕೆಂಡ್ ಸ್ಟೆಪ್ ಕಂಪ್ಲೀಟ್ ಆದಮೇಲೆ ಈ ರೀತಿಯಾಗಿ ಕಾಣಿಸುತ್ತೆ. ಲಾಸ್ಟಲ್ಲಿ ಮೂರು ಚೈನ್ನ ತೊಗೊಂಡು ಪ್ರೀವಿಯಸ್ ಸ್ಟೆಪ್ಪಲ್ಲಿ ಎರಡು ಡಬಲ್ ಕ್ರೋಷ ಏನಿರುತ್ತೆ ಅದ್ರ ಸೆಂಟರ್ ಗ್ಯಾಪಿಗೆ ಹೋಗಿ ಸಿಂಗಲ್ ಕ್ರೋಷದಲ್ಲಿ ಲಾಕ್ ಮಾಡಿ ಎರಡು ಇಲ್ಲ ಅಂದರೆ ಒಂದು ಮೂರು ಚೈನ್ ಹಾಕಿ ಥ್ರೆಡ್ನ ಕಟ್ ಮಾಡ್ಕೋಬೇಕು. ಇಲ್ಲಿಗೆ ಸೆಕೆಂಡ್ ಸ್ಟೆಪ್ಪು ಕಂಪ್ಲೀಟ್ ಆಗುತ್ತೆ. ಈಗ ನಾವು ಥರ್ಡ್ ಸ್ಟೆಪ್ ಮಾಡ್ಕೋಬೇಕು. ಥರ್ಡ್ ಸ್ಟೆಪ್ಪಿಗೂ ಕೂಡ ಸೇಮ್ ಥ್ರೆಡ್ನ ಯೂಸ್ ಮಾಡ್ತಾ ಇದ್ದೀನಿ. ಈ ರೀತಿ ಸ್ಟಾರ್ಟಿಂಗಲ್ಲಿ ಲಾಕ್ ಮಾಡಿಕೊಂಡು ಎರಡು ಚೈನ್ನ ತಗೊಂಡು ಪ್ರೀವಿಯಸ್ ಸ್ಟೆಪ್ಪಲ್ಲಿ ಎರಡು ಚೈನ್ ತಗೊಂಡಿರ್ತೀವಲ್ವ, ಅದೇ ಗ್ಯಾಪಿಗೆ ಹೋಗಿ ಸಿಂಗಲ್ ಕ್ರೋಷದಲ್ಲಿ ನಾವಿವಾಗ ಲಾಕ್ ಮಾಡ್ಕೋಬೇಕು. ಈ ರೀತಿ ಲಾಕ್ ಮಾಡಿ ಆದಮೇಲೆ ಈಗ ಮೂರು ಚೈನ್ಗಳನ್ನು ತಗೋಬೇಕು. ಮೂರು ಚೈನ್ನ ತಗೊಂಡು ಅಲ್ಲೇನು ಮೂರು ಚೈನ್ನ ಲಾಕ್ ಮಾಡಿರ್ತೀವಿ ಪ್ರೀವಿಯಸ್ ಸ್ಟೆಪ್ಪಲ್ಲಿ, ಅದೇ ಗ್ಯಾಪಿಗೆ ಹೋಗಿ ಸಿಂಗಲ್ ಕ್ರೋಷದಲ್ಲಿ ಲಾಕ್ ಮಾಡ್ಕೋಬೇಕು. ಇದಾದಮೇಲೆ ನೆಕ್ಸ್ಟು ಮೂರು ಚೈನ್ ಇದೆ ನೋಡಿ, ಅದರೊಳಗಡೆ ಹೋಗಿ ಒಂದ್ಸಲ ಲಾಕ್ ಮಾಡ್ಕೋಬೇಕು. ಬೇಕಾದರೆ ಲಾಕ್ ಮಾಡ್ಕೊಳ್ಳಿ, ಇಲ್ಲ ಅಂದರೆ ಅಲ್ಲಿ ಮೂರು ಚೈನ್ ಲಾಕ್ ಮಾಡಿರ್ತಿರಲ್ವಲ್ಲ ಅಲ್ಲಿಂದನೇ ನಾವು ಡಬಲ್ ಕ್ರೋಷನ ತಗೋಬೋದು. ನೋಡಿ, ಈ ರೀತಿ ನೀಡಲ್ ಮೇಲೆ ಒಂದ್ಸಲ ದಾರ ತಗೊಂಡು ಬೀಡ್ಸ್ ಸುತ್ತ ಮೂರು ಚೈನ್ ಏನು ತಗೊಂಡಿರ್ತೀವಿ ಅದಕ್ಕೇ ನಾವು ಡಬಲ್ ಕ್ರೋಷಗಳನ್ನು ತಗೊಳ್ಳೋದು. ಈ ರೀತಿ ಒಂದು ಡಬಲ್ ಕ್ರೋಷ ಆದಮೇಲೆ ಮೂರು ಚೈನ್ನ ತಗೊಂಡು ಆ ಡಬಲ್ ಕ್ರೋಷಕ್ಕೇ ಒಂದ್ಸಲ ಲಾಕ್ ಮಾಡ್ಕೋಬೇಕು. ನೋಡಿ, ಈ ರೀತಿ ನೀಡಲ್ ಮೇಲೆ ಒಂದ್ಸಲ ದಾರ ತಗೊಂಡು ಮೂರು ಚೈನ್ ಗ್ಯಾಪಿಗೆ ಹೋಗಿ ಈ ರೀತಿಯಾಗಿ ಡಬಲ್ ಕ್ರೋಷನ ತಗೊಂಡು ಮತ್ತೆ ಮೂರು ಚೈನ್ಗಳನ್ನು ತಗೊಂಡು ಅದೇ ಡಬಲ್ ಕ್ರೋಷದೊಳಗಡೆ ಹೋಗಿ ಒಂದ್ಸಲ ಸಿಂಗಲ್ ಕ್ರೋಷದಲ್ಲಿ ಲಾಕ್ ಮಾಡ್ಕೋಬೇಕು. ತುಂಬ ಈಸಿಯಾಗಿ ಆಗ್ತಾ ಹೋಗ್ಬೋದು, ಫಾಸ್ಟಾಗಿ ಆಗುತ್ತೆ ಡಿಸೈನು. ಬೀಡ್ಸ್ಗಳನ್ನು ಕೂಡ ಏನು ಜಾಸ್ತಿ ಇನ್ಸರ್ಟ್ ಮಾಡೋದಿಲ್ಲ ಈ ಡಿಸೈನಲ್ಲಿ, ಹಾಗಾಗಿ ನಮಗೆ ಫಾಸ್ಟಾಗಿ ಆಗ್ತಾ ಹೋಗ್ಬೋದು. ಈ ರೀತಿ ಆರ್ಚ್ಗಳನ್ನು
ಇದೇ ಥರ ನಾವು ಡಿಸೈನ್ನ ಕಂಟಿನ್ಯೂ ಮಾಡ್ತಾ ಹೋಗ್ಬೇಕಾಗತ್ತೆ. ಒಂದು ಡಬಲ್ ಕ್ರೋಷ ಮತ್ತು ಮೂರು ಚೈನು, ಆ ಮೂರು ಚೈನ್ನ ಡಬಲ್ ಕ್ರೋಷದೊಳಗಡೆ ಹೋಗಿ ಒಂದ್ಸಲ ಲಾಕ್ ಮಾಡಿಕೊಂಡು ನಾವು ಪಿಕಾಟ್ ಡಿಸೈನ್ನ ಇದೇ ಥರ ಮಾಡ್ತಾ ಹೋಗ್ಬೇಕು. ಅಂದರೆ ಒಂದು ಆರ್ಚಲ್ಲಿ ಒಂದು ಎಂಟು ಈ ರೀತಿ ಡಬಲ್ ಕ್ರೋಷನ ತಗೊಂಡು ಮೂರು ಚೈನ್ನ ತಗೊಂಡು ಲಾಕ್ ಮಾಡಿಕೊಂಡು ಪಿಕಾಟ್ ಡಿಸೈನ್ನ ನಾವು ಮಾಡ್ಕೋಬೇಕಾಗತ್ತೆ. ಫ್ರೆಂಡ್ಸ್ ನೋಡಿ, ಇಲ್ಲಿ ಒಟ್ಟಿಗೆ ನಾನು ಎಂಟು ಪಿಕಾಟ್ ಡಿಸೈನ್ನ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು ನಾವು ಅಲ್ಲೇನು ಮೂರು ಚೈನ್ನ ಲಾಕ್ ಮಾಡಿರ್ತೀವಲ್ವ, ಅದೇ ಗ್ಯಾಪಿಗೆ ಹೋಗಿ ಸಿಂಗಲ್ ಕ್ರೋಷದಲ್ಲಿ ಲಾಕ್ ಮಾಡ್ಕೋಬೇಕು. ನಮಗೆ ಆರ್ಚ್ ಬಂದು ಈ ರೀತಿಯಾಗಿ ಕಾಣಿಸುತ್ತೆ. ತುಂಬನೇ ಈಸಿ ಇದೆ ಡಿಸೈನು, ತುಂಬ ಚೆನ್ನಾಗಿ ಕಾಣಿಸುತ್ತೆ, ಆರಾಮಾಗಿ ಆಗ್ತಾ ಹೋಗ್ಬೋದು. ಈ ರೀತಿ ಲಾಕ್ ಮಾಡಿ ಆದಮೇಲೆ ಇವಾಗ ನಾವು ಮೂರು ಚೈನ್ಗಳನ್ನು ತಗೋಬೇಕು. ಇದು ಬಂದು ಕುಚ್ಚು ಕಟ್ಕೊಳ್ಳೋಕ್ಕೆ ಮೂರು ಚೈನ್ನ ಎಲ್ಲಿ ಲಾಕ್ ಮಾಡಿರ್ತೀವಿ ಅದೇ ಗ್ಯಾಪಿಗೆ ಹೋಗಿ ಸಿಂಗಲ್ ಕ್ರೋಷದಲ್ಲಿ ಲಾಕ್ ಮಾಡ್ಕೋಬೇಕು. ಇದಾದಮೇಲೆ ನೆಕ್ಸ್ಟು ಮೂರು ಚೈನ್ ಏನಿದೆ ಅದರೊಳಗಡೆ ಹೋಗಿ ಒಂದ್ಸಲ ಈ ರೀತಿ ಲಾಕ್ ಮಾಡ್ಕೋಬೇಕು. ಮತ್ತು ನೀಡಲ್ ಮೇಲೆ ಒಂದ್ಸಲ ದಾರ ತಗೊಂಡು ಡಬಲ್ ಕ್ರೋಷನ ತಗೋಬೇಕು. ಆ ಪಕ್ಕದ ಬಿಡಿಸ್ಬಿಟ್ಟು ಈ ಕಡೆ ಬಿಡಿಸು, ಅಂದರೆ ಆ ಮೂರು ಚೈನ್ನ ಬಿಟ್ಟು ನೆಕ್ಸ್ಟು ಮೂರು ಚೈನ್ ಏನಿದೆ ಅಲ್ಲಿಗೆ ನಾವು ಈ ರೀತಿಯಾಗಿ ಡಬಲ್ ಕ್ರೋಷನ ತಗೊಂಡು ಮೂರು ಚೈನ್ನ ತಗೊಂಡು ಪಿಕಾಟ್ ಡಿಸೈನ್ನ ಮಾಡ್ಕೋಬೇಕು. ಮೂರು ಚೈನ್ನ ಅದೇ ಕಂಬಕ್ಕೆ ಹೋಗಿ ಒಂದ್ಸಲ ಲಾಕ್ ಮಾಡ್ಕೊಳ್ಳೋದು. ಇದೇ ಥರ ಎಂಟು ಡಬಲ್ ಕ್ರೋಷಗಳನ್ನು ತಗೊಂಡು ನಾವು ಆರ್ಚ್ನ ಕಂಪ್ಲೀಟ್ ಮಾಡ್ತಾ ಹೋಗ್ಬೇಕಾಗುತ್ತೆ. ಫ್ರೆಂಡ್ಸ್ ನೋಡಿ, ಆರ್ಚ್ಗಳೆಲ್ಲ ಕಂಪ್ಲೀಟ್ ಆದಮೇಲೆ ಲಾಸ್ಟಲ್ಲಿ ಮೂರು ಚೈನ್ನ ತಗೊಂಡು ಅಲ್ಲಿ ಏನು ಎರಡು ಕಂಬ ಇರುತ್ತೆ ಅದ್ರ ಸೆಂಟರ್ ಗ್ಯಾಪಿಗೆ ಹೋಗಿ ಸಿಂಗಲ್ ಕ್ರೋಷದಲ್ಲಿ ಲಾಕ್ ಮಾಡ್ತಾ ಇದ್ದೀನಿ. ಈ ರೀತಿ ಲಾಕ್ ಮಾಡಿಕೊಂಡು ಎರಡು ಇಲ್ಲ ಅಂದರೆ ಒಂದು ಮೂರು ಚೈನ್ ಹಾಕಿ ಥ್ರೆಡ್ನ ಕಟ್ ಮಾಡ್ಕೋಬೇಕು. ಲಾಸ್ಟಲ್ಲಿ ಎರಡು ಇಲ್ಲ ಮೂರು ಚೈನ್ ಹಾಕಿ ಥ್ರೆಡ್ನ ಕಟ್ ಮಾಡ್ಕೋಬೇಕು. ಫ್ರೆಂಡ್ಸ್ ನೋಡಿ, ಡಿಸೈನ್ ಕಂಪ್ಲೀಟ್ ಆದಮೇಲೆ ನಮಗೆ ಈ ರೀತಿಯಾಗಿ ಬರುತ್ತೆ. ಸಿಂಪಲ್ ಸ್ಟೆಪ್ಗಳಲ್ಲಿ ಒಂದು ಗ್ರ್ಯಾಂಡ್ ಡಿಸೈನ್ ಅಂತ ಹೇಳ್ಬೋದು. ತುಂಬಾ ಚೆನ್ನಾಗಿ ಬರುತ್ತೆ ಡಿಸೈನು, ಟ್ರೈ ಮಾಡಿ ನೋಡಿ. ಸ್ಯಾರಿಗೆ ಹಾಕಿದಾಗ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಕೂಡ. ಆರ್ಚ್ಗಳು ಕೂಡ ಅಷ್ಟೇ, ತುಂಬ ನೀಟಾಗಿ ಬರುತ್ತೆ, ನೀಟ್ ಫಿನಿಷಿಂಗ್ ಅಂತ ಹೇಳ್ಬೋದು. ಹಾಗೆ ಅಲ್ಲೇನು ಮೂರು ಚೈನ್ ಗ್ಯಾಪ್ ಏನಿದೆ ಅಲ್ಲಿ ನಾವು ಕುಚ್ಚನ್ನ ಕಟ್ಕೊಳ್ಳೋದು. ಕುಚ್ಚಿಗೆ ನಾನು 70 ಸ್ಟ್ಯಾಂಡ್ಸ್ ತೊಗೊಂಡಿದ್ದೀನಿ. ಈ ರೀತಿ ನೋಡ್ಕೊಳ್ಳಿ, ಎಷ್ಟುದ ಬೇಕು ಅಷ್ಟುದ ನೋಡಿಕೊಂಡು ನಾವು ಥ್ರೆಡ್ನ ಕಟ್ ಮಾಡ್ಕೋಬೇಕು. ಮತ್ತು ಜರಿ ಥ್ರೆಡ್ನ ಈ ಥರ ಇಟ್ಕೊಂಡು ಒಂದು 4-5 ಸಲ ಟೈಟಾಗಿ ಸುತ್ತಕೊಂಡು ಮತ್ತು ಒಂದೆರಡು ಸಲ ಹೂ ಕಟ್ತೀವಲ್ವ ಆ ಥರ ಕಟ್ಟಿ ಫ್ರಂಟಲ್ಲಿರೋ ಥ್ರೆಡ್ನ ಬ್ಯಾಕಿಗೆ ಎಳ್ಕೊಂಡು ಒಂದೆರಡು ಸಲ ಟೈಟಾಗಿ ಗಂಟು ಹಾಕ್ಕೋಬೇಕು. ಸರಿ ಥ್ರೆಡ್ನ ಕಟ್ ಮಾಡಿ ಕುಚ್ಚಲ್ಲಿರೋ ಎಕ್ಸ್ಟ್ರಾ ಥ್ರೆಡ್ನ ನೀಟಾಗಿ ಟ್ರಿಮ್ ಮಾಡ್ಕೋಬೇಕು. ಈ ರೀತಿ ಕುಚ್ಚು ಕಟ್ಟೋದು ತುಂಬಾ ಈಸಿ ಆಗುತ್ತೆ. ಫ್ರೆಂಡ್ಸ್ ನೋಡಿ, ಕುಚ್ಚೆಲ್ಲ ಕಟ್ಟಿದ ಮೇಲೆ ನಮಗೆ ಡಿಸೈನ್ ಬಂದು ಈ ರೀತಿಯಾಗಿ ಕಾಣಿಸುತ್ತೆ. ಡಿಸೈನ್ ಮಾತ್ರ ತುಂಬಾ ಈಸಿ ಇದೆ, ಮೂರು ಸ್ಟೆಪ್ ಕೂಡ ಅಷ್ಟೇ, ತುಂಬ ಈಸಿ ಆಗಿರುವಂಥ ಸ್ಟೆಪ್ಗಳೇ ಇರೋದು. ಡಿಸೈನ್ ಬಂದು ಗ್ರ್ಯಾಂಡಾಗಿ ಕಾಣಿಸುತ್ತೆ, ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿ ಬರುತ್ತೆ. ಹಾಗೆ ಬೀಡ್ಸ್ ಕಲರ್ ಶೇಡ್ ಆಗುತ್ತೆ ಅನ್ನೋರು ಕ್ರಿಸ್ಟಲ್ ಬೀಡ್ಸ್ಗಳನ್ನು ಯೂಸ್ ಮಾಡ್ಕೋಬೋದು, ಡಿಸೈನ್ ಇನ್ನೂ ಚೆನ್ನಾಗಿ ಬರುತ್ತೆ. ಫ್ರೆಂಡ್ಸ್, ಈ ಡಿಸೈನಿಗೆ ಚಾರ್ಜ್ ಬಂದು 350-450 ತನಕ ನಾವು ಚಾರ್ಜ್ ಮಾಡ್ಕೋಬೋದು. ಫ್ರೆಂಡ್ಸ್, ಇವತ್ತಿನ ಈ ಡಿಸೈನ್ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು.